ನಮ್ಮ ಈ ವೇದಿಕೆಯಲ್ಲಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಹೆಮ್ಮೆಯ ಕನ್ನಡ ಪುತ್ರರು ಆದಂತ ಮಾನ್ಯ ಶ್ರೀ ಬಿ ವಿ ಶ್ರೀನಿವಾಸ್ ಅವರೇ, ನಮ್ಮ ನಾಯಕರಾದಂತ ಗೋಪಾಲಕೃಷ್ಣ ಅವರೇ, ನಮ್ಮ ನಾಯಕರಾದಂತ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ, ನಮ್ಮ ಕಾಂಗ್ರೆಸ್ ಪರವಾಗಿ ಆಕಾಂಕ್ಷಿಗಳಿದ್ದಂಥ ಎಲ್ಲ ಆಕಾಂಕ್ಷಿಗಳೇ, ನನ್ನ ಆತ್ಮೀಯ ಬಂಧುಗಳೇ ಮತ್ತು ಭಗಿನಿಯರೇ, ಈಗ ನನಗೆ ಬಾಗೇಪಲ್ಲಿಯಲ್ಲಿ ಹೋಗಿ ಆಮೇಲೆ ಗೌರಿಬಿದನೂರಿನಲ್ಲಿ ನಾಮಪತ್ರ ಸಲ್ಲಿಸಲಿಕ್ಕೆ ನಾನು ಭಾಗವಹಿಸಬೇಕಾಗ್ತದೆ. ಯಾಕಂದರೆ ಇದು ಈ ದಿವಸವೇ ಕೊನೆ ದಿವಸ ನಾಮಪತ್ರ ಸಲ್ಲಿಸಲಿಕ್ಕೆ. ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸತಕ್ಕಂಥ ಜವಾಬ್ದಾರಿ ಕನ್ನಡ ನಾಡಿನ ಎಲ್ಲ ಜನತೆಗಿದೆ. ಜನತೆ ಅಂತೂ ಬೇಸತ್ತೋಗಿದ್ದಾರೆ. ಈ ಬಿ ಜೆ ಪಿಯ ಕೇಂದ್ರದ ಆಡಳಿತದಿಂದ ಮತ್ತು ರಾಜ್ಯದ ಆಡಳಿತದಿಂದ ಎಲ್ಲರೂ ಕೂಡ ಬೇಸತ್ತೋಗಿದ್ದಾರೆ. ಯಾವಾಗ ಚುನಾವಣೆ ಬರ್ತದೆ, ಯಾವಾಗ ಈ ಬಿ ಜೆ ಪಿ ಗೌರ್ಮೆಂಟನ್ನು ಮನೆ ಕಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹಾತೊರೆದು ಜನ ನಿಂತಿದ್ದಾರೆ. ನಮ್ಮ ಈ ಭಾಗದಲ್ಲಿ ಯಲಹಂಕ ಭಾಗದಲ್ಲಿ ಅಂತೂ ಯಾವ ಬಿ ಜೆ ಪಿಯ ಎಮ್ ಎಲ್ ಎ ಅಥವಾ ಬಿ ಡಿ ಎ ಚೇರ್ಮನ್ ಅಂತೇಳಿದ್ದಾನೆ ಅವನಂತೂ ಬಿ ಜೆ ಪಿಯ ಎಲ್ಲ ದುರಾಡಳಿತೆಯ ಒಂದು ಸಾಕ್ಷಾತ್ಕಾರ. ಆ ಮನುಷ್ಯನನ್ನು ನಾನು ಖಂಡಿತವಾಗಿ ಕೂಡ ನೀವು ಸೋಲಿಸಬೇಕಾಗ್ತದೆ. ನಮ್ಮ ಅಭ್ಯರ್ಥಿಗಳಾದಂಥ ಮಾನ್ಯ ಶ್ರೀ ಕೇಶವ ರಾಜಣ್ಣ ಅವರು ಉತ್ಸಾಹಯುಕ, ಎಲ್ಲ ಕಡೆ ನಿಮಗೆ ಪರಿಚಯ ಇದ್ದವರು, ಎಲ್ಲ ಕಡೆ ಎಲ್ಲ ರೀತಿಯ ಸಹಾಯವನ್ನು ಮಾಡಲಿಕ್ಕೆ ಹಾತುರರಾಗಿದ್ದಾರೆ. ಅವರನ್ನು ತಾವು ಪ್ರಚಂಡ ಬಹುಮತ, ಕೇಶವ ರಾಜಣ್ಣ ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಒಂದು ರೀತಿಯಲ್ಲಿ ಈ ಕರ್ನಾಟಕದಲ್ಲಿ ಈಗ ಯುಗ ಪರಿವರ್ತನೆ ಆಗ್ತದೆ. ಇಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ 100ಕ್ಕೆ 100 ಪಾಲು ಬರ್ತದೆ. ಇಲ್ಲಿ ಆಡಳಿತ ಇದು ಕಾಂಗ್ರೆಸ್ ಬಂದ ಮೇಲೆ ಕೇಂದ್ರದಲ್ಲಿ ಕೂಡ 2024 ಚುನಾವಣೆ ಬರ್ತದೆ. ಯಾವಾಗ ಕರ್ನಾಟಕ ಗೆಲ್ತದೆ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಕೂಡ ಖಂಡಿತವಾಗಿ ಗೆಲ್ತದೆ. ಆದ್ದರಿಂದ ನೀವೆಲ್ಲ ಯಾವುದೇ ಭೇದ ಭಾವ ಇಲ್ಲದೆ ಅನೇಕ ಆಕಾಂಕ್ಷಿಗಳಿದ್ರು ಅವರೆಲ್ಲ ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ. ಯಾಕಂದರೆ ಕೇಶವ ರಾಜನನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೈಗುರ್ತವನ್ನು ಕಟ್ಟಿರುವ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂಬ ಒಂದು ಛಲದಿಂದ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನಾನು ಮುಂದೆ ಮುಂದೆ ಯಾವ ಚುನಾವಣಾ ಪ್ರಚಾರ ಸಭೆಗಳಿವೆ ಅದನ್ನೆಲ್ಲ ನಾನು ಭಾಗವಹಿಸ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಈ ಸಾರಿ ಇವತ್ತು ವಿಶ್ವನಾಥ್ ಯಾವ ಒಂದು ದೌರ್ಜನ್ಯದಿಂದ ಈ ಭಾಗದಲ್ಲಿ ಆಳ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾನೆ, ಅದರ ಇತಿಶ್ರಿ ಮಾಡತಕ್ಕಂಥ ಒಂದು ಗಳಿಗೆ ನಿಮಗೆ ಬಂದಿದೆ. ನಿಮ್ಮನ್ನು ನೀವು ಬಿ ಜೆ ಪಿಯಿಂದ ವಿಶ್ವನಾಥನಿಂದ ವಿಮೋಚನೆಗೊಳಿಸತಕ್ಕಂಥ ಈ ಒಂದು ಸಂಕ್ರಾಂತಿ ಕಾಲದಲ್ಲಿ ನೀವೆಲ್ಲ ರಾತ್ರಿ ಹಗಲು ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಕೇಶವ ರಾಜಣ್ಣ ಅವರು ಗೆಲ್ಲಿಸಲಿಕ್ಕೆ ನಿಮ್ಮ ಶತ ಪ್ರಯತ್ನ ಮಾಡಬೇಕು ಅಂತೇಳಿ